ಎಲ್ಲರಿಗೂ ನಮಸ್ಕಾರ ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ ಇಂದು ನಾವು ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ ಆರ್ಟಿಕಲ್ಸ್ಗೆ ಹೋಗೋಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ಶುಕ್ರವಾರ ಅಂದರೆ ಇಪ್ಪತ್ತಾರು ಜುಲೈರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಯು ಪಿ ಸಿ ಫ್ರೀ ವರ್ಕ್ಶಾಪು ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ನಡೀತಾ ಇದೆ ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಮತ್ತು ಏನಾದ್ರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಆರ್ಟಿಕಲ್ಸ್ನ ನೋಡೋಣ ನಮಗೆಲ್ಲ ಗೊತ್ತೇ ಇದೆ ನಿನ್ನೆ ಇಕನಾಮಿಕ್ ಸರ್ವೆ ರಿಲೀಸ್ ಮಾಡಿದ್ದಾರೆ ಇವತ್ತು ಬಜೆಟನ್ನು ರಿಲೀಸ್ ಮಾಡ್ತಾರೆ ಹಾಗಾದರೆ ನಾವು ಎಕನಾಮಿಕ್ ಸರ್ವೆಯಲ್ಲಿ ಏನು ಹೇಳಿದ್ದಾರೆ ಹಾಗೆ ಎಕನಾಮಿಕ್ ಸರ್ವೆ ಏನನ್ನು ಹೇಳುತ್ತೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇವುಗಳನ್ನು ಇವತ್ತು ನಾವು ನೋಡೋಣ ಮೊದಲಿಗೆ ಇಕನಾಮಿಕ್ ಸರ್ವೆ ಒಂದು ಆನ್ಯುವಲ್ ರಿಪೋರ್ಟ್ ಅಂದರೆ ಪ್ರತಿ ವರ್ಷ ಈ ಒಂದು ರಿಪೋರ್ಟನ್ನು ಕೊಡ್ತಾರೆ ಹಾದ್ ಆದರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿಲ್ಲ ಅಂದರೆ ಕಾನ್ಸ್ ಬಜೆಟ್ ಹೇಗೆ ಕಾನ್ಸ್ಟಿಟ್ಯೂಷನಲ್ಲಿ ಕ ಹೇಳಿದ್ದಾರೆ ಅಂದರೆ ವರ್ಷ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತ ಆ ರೀತಿಯಾಗಿ ಎಕನಾಮಿಕ್ ಸರ್ವೆಯನ್ನು ಪ್ರತಿ ವರ್ಷ ನೀಡಬೇಕು ಅಂತ ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇಲ್ಲ ಹಾಗೆಯೇ ಈ ಎಕನಾಮಿಕ್ ಸರ್ವೆಯನ್ನು ಎಕನಾಮಿಕ್ಸ್ ಡಿವಿಷನ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಏನಿದೆ ಮಿನಿಸ್ಟ್ರಿ ಆಫ್ ಫಿನಾನ್ಸಲ್ಲಿ ಅದು ಬಿಡುಗಡೆ ಮಾಡುತ್ತೆ ಹಾಗೇ ಚೀಫ್ ಎಕ ಎಕನಾಮಿಕ್ ಅಡ್ವೈಸರ್ ಏನಿದ್ದಾರೆ ಅವರು ಇದನ್ನು ಕಂಪೈಲ್ ಮಾಡ್ತಾರೆ ಅಂದರೆ ಅವರು ಈ ಸರ್ವೆಯನ್ನು ಸರ್ವೆಯನ್ನು ಸರ್ವೆಯ ಉಸ್ತುವಾರಿಯನ್ನು ಅವರು ವಹಿಸ್ಕೊಂಡಿರ್ತಾರೆ ಅಂತ ನಾವು ಹೇಳ್ಬೋದಾಗುತ್ತೆ ಹಾಗಾದರೆ ಈ ಎಕನಾಮಿಕ್ ಸರ್ವೆಯಲ್ಲಿ ಏನು ಹೇಳುತ್ತೆ ನಮ್ಮ ಹೆಸರೇ ಹೇಳೋ ಥರ ಅದು ಒಂದು ಸರ್ವೆ ಅಂದರೆ ಕಳೆದ ವರ್ಷದಲ್ಲಿ ಯಾವ ರೀತಿಯ ಒಂದು ಚೇಂಜಸ್ಗಳಾಗಿವೆ ಜಿ ಡಿ ಪಿಯಲ್ಲಿ ಇಲ್ಲ ಅಂತಂದರೆ ಟ್ರೇಡಲ್ಲಿರ್ಬೋದು ಇಲ್ಲ ಎಜುಕೇಷನ್ ಸೆಕ್ಟರಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ಯಾವ ರೀತಿಯ ಬೆಳವಣಿಗೆ ಆಗಿದೆ ಇಲ್ಲ ಅಂತಂದರೆ ಅವನತಿಯನ್ನು ಹೊಂದಿದ್ದೀವಿ ಎಷ್ಟು ಖರ್ಚು ವೆಚ್ಚಗಳಾಗಿವೆ ಹಾಗೆ ಈ ಕ ಹಿಂದಿನ ವರ್ಷಕ್ಕಿಂತ ಹೇಗೆ ಈ ವರ್ಷ ಭಿನ್ನವಾಗಿದೆ ಈ ರೀತಿಯ ಹಲವಾರು ಪ್ರಾವಿಷನ್ಸ್ನ ನಾವು ಈ ಸರ್ವೆಯಲ್ಲಿ ನೋಡ್ಬೋದು ಹಾಗಾಗಿ ಎಕನಾಮಿಕ್ ಸರ್ವೆ ಯಾವಾಗಲೂ ಅಷ್ಟೇ ಹಿಂದಿನ ವರ್ಷದಲ್ಲ ವರ್ಷ ಏನಿರುತ್ತೆ ಅದರ ಮೇಲೆ ಕೊಡಲಾಗುತ್ತೆ ಅಂದರೆ ಈಗ ಈ ವರ್ಷ ಬಿಡುಗಡೆ ಮಾಡಿರುವ ಎಕನಾಮಿಕ್ ಸರ್ವೆ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗಿದೆ ಅದೇ ಬಜೆಟ್ ಆದರೆ ಮುಂದಿನ ವರ್ಷದ ಬಗ್ಗೆ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಬಜೆಟನ್ನು ಕೊಡ್ತಾರೆ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಎಕನಾಮಿಕ್ ಸರ್ವೆ ಯಾವಾಗಲೂ ಕಳೆದ ವರ್ಷ ಹಿಂದಿನ ಫೈನಾನ್ಷಿಯಲ್ ಇಯರ್ ಏನಿರುತ್ತೆ ಅದರ ಇಯರ್ಗಳನ್ನು ಹೊಂದಿರುತ್ತೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾದರೆ ಈ ಸತಿಯ ಇಕನಾಮಿಕ್ ಸರ್ವೇಯಲ್ಲಿ ಏನೇನನ್ನ ಹೇಳಿದ್ದಾರೆ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನೇನಾದರೆ ಏನೇನು ಹೈಲೈಟ್ಸ್ ಇದೆ ಎಕನಾಮಿಕ್ ಸರ್ವೆಯಲ್ಲಿ ಅಂತಂದರೆ ಮೊದಲಿಗೆ ಏನು ಹೇಳ್ತಾ ಇದೆ ಅಂತಂದರೆ ಇಂಡಿಯನ್ ಎಕಾನಮಿ ಏನಿದೆ ಆರ್ಥಿಕ ಪರಿಸ್ಥಿತಿ ಭಾರತದ್ದು ಸುಮಾರು ಏಳು ಪರ್ಸೆಂಟರಷ್ಟು ಗ್ರೋತನ್ನು ಹೊಂದಿದೆ ಅಂತ ಹೇಳ್ತಾ ಇದೆ ಅದಾದ ನಂತರ ಕರೆಂಟ್ ಅಫ್ ಅಕೆ ಅಕೌಂಟ್ ಡೆಫಿಸಿಟ್ ಏನಿದೆ ಅದು ಬಂದು ಸುಮಾರು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಇದೆ ಅಂದರೆ ಕಡಿಮೆನೇ ಇದೆ ಹಾಗೆ ಕಳೆದ ವರ್ಷಕ್ಕಿಂತ ಎರಡು ಪರ್ಸೆಂಟರಷ್ಟು ಕಡಿಮೆ ಆಗಿದೆ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕೂಡ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ಅಷ್ಟೇ ಅಲ್ಲದ ಬ್ಯಾಂಕಿಂಗ್ ಸೆಕ್ಟರು ಡಬಲ್ ಡಿಜಿಟಲ್ ಏನೇ ಗ್ರೋತ್ ಆಗ್ತಾಯಿದೆ ಹಾಗೆ ಎನ್ ಪಿ ಎಗಳು ಏನಿದ್ವು ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳೇನಿದ್ವು ಅದು ಕೂಡ ಕಡಿಮೆ ಆಗಿದೆ ಅಂತ ಎಕನಾಮಿಕ್ ಸರ್ವೆಯಲ್ಲಿ ಹೇಳ್ತಾ ಇದ್ದಾರೆ ಅಗ್ರಿಕಲ್ಚರ್ ಬಂದು ಸುಮಾರು ನಾಲ್ಕು ಪರ್ಸೆಂಟರಷ್ಟು ಬೆಳೆದಿದೆ ಆ್ಯನ್ಯಲ್ ಆಗಿ ಅಂತ ಕೂಡ ಈ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ ಈಗ ನಾವು ಸ್ವಲ್ಪ ಡೀಪಾಗಿ ಹೋಗಿ ಏನೇನು ಹೇಳಿದ್ದಾರೆ ಅಂತ ನೋಡೋಣ ಮೊದಲಿಗೆ ಈಗಾಗಲೇ ಹೇಳಿರೋ ಏನೇನೇನೆ ಆರರಿಂದ ಆರೂವರಿಂದ ಏಳು ಪರ್ಸೆಂಟರಷ್ಟು ಗ್ರೋತನ್ನು ಭಾರತ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ದಿರ ಪ್ರತಿ ವರ್ಷ ಈ ಏನು ಇನ್ಇಕ್ವಾಲಿಟಿ ಆಗ್ತಾ ಇದೆ ಅಂದರೆ ಈ ಶ್ರೀಮಂತರು ಬಡವರ ಮಧ್ಯೆ ಏನು ಇನ್ಇಕ್ವಾಲಿಟಿ ಬೆಳೀತಾ ಇದೆ ಅದನ್ನು ಕಡಿಮೆ ಮಾಡಬೇಕಂದ್ರೆ ಪ್ರತಿ ವರ್ಷ ಲಕ್ಷಗಟ್ಟಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಗವರ್ನಮೆಂಟು ಅಂತ ಕೂಡ ಈ ಸರ್ವೆಯಲ್ಲಿ ಹೇಳಿದ್ದಾರೆ ಮತ್ತೆ ಏನೇನು ಈ ಸರ್ವೆಯಲ್ಲಿ ಹೇಳಲಾಗಿದೆ ಏನೇನು ಹೈಲೈಟ್ಸ್ ಇದೆ ಅಂತ ಮುಂದಿನ ಆರ್ಟಿಕಲ್ಗಳಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಹೇಳ್ತಿದ್ರೆ ಮೆಂಟಲ್ ಹೆಲ್ತ್ ಅ ಕೀ ಡ್ರೈವರ್ ಆಫ್ ಇಂಡಿವಿಜುವಲ್ ನ್ಯಾಷನಲ್ ಡೆವಲಪ್ಮೆಂಟ್ ಎಕನಾಮಿಕ್ ಸರ್ವೆ ಏನಿದೆ ಅದು ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ಈ ಸತಿ ಗಮನವನ್ನು ಹರಿಸಿದೆ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಏನು ನಡೆದಿತ್ತು ಅದೇನು ಹೇಳಿತ್ತು ಅಂದರೆ ಹತ್ತೂವರೆ ಪರ್ಸೆಂಟ್ ಸುಮಾರು ಹತ್ತು ಪಾಯಿಂಟ್ ಆರು ಪರ್ಸೆಂಟರಷ್ಟು ಅಡಲ್ಟ್ಸ್ ಏನಿದ್ದಾರೆ ಅಂದರೆ ವಯಸ್ಕರರು ಏನಿದ್ದಾರೆ ಭಾರತದಲ್ಲಿ ಎಲ್ಲರೂ ಮೆಂಟಲ್ ಹೆಲ್ತಿಂದ ಸಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿತ್ತು ನಾವು ಒಂದು ಗಮನ ಹರಿಸ್ಬೇಕು ನಮ್ಮ ಮಾನಸಿಕ ಸ್ಥಿತಿ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತಲೇ ನಮ್ಮ ಕೆಲಸಗಳು ಇರ್ಬೋದು ನಮ್ಮ ಉತ್ಪಾದಕತೆ ಇರ್ಬೋದು ನಮ್ಮ ಪ್ರೊಡಕ್ಟಿವಿಟಿ ಇರ್ಬೋದು ನಾವು ಮಾಡೋ ಕೆಲಸದ ಮೇಲೆ ನಮಗೆ ಆಸಕ್ತಿ ಇರ್ಬೋದು ಇದೆಲ್ಲ ಕಡಿಮೆ ಆಗುತ್ತೆ ಯಾವಾಗ ಆಸಕ್ತಿ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆದರೆ ಅದು ಇನ್ಡೈರೆಕ್ಟಾಗಿ ಎಕನಾಮಿಗೆ ಅಫೆಕ್ಟ್ ಮಾಡುತ್ತೆ ಎಕಾನಮಿ ಕುಗ್ಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಎಕನಾಮಿಕ್ ಸರ್ವೇಲಿ ಏನೇ ಈ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಇಂಡಿವಿಜುವಲ್ ಮೆಂಟಲ್ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಿದರೆ ನ್ಯಾಷನಲ್ ಡೆವಲಪ್ಮೆಂಟ್ ಈಸಿ ಆಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಈ ಏನು ಮೆಂಟಲ್ ಮಾರ್ಬಿಲಿಟಿ ಅಂದರೆ ಈ ಮಾನಸಿಕ ಒತ್ತಡದಿಂದ ಏನು ಸಾವುಗಳು ಆಗ್ತಾ ಇದೆ ಅದು ಈ ಅರ್ಬನ್ ಮೆಟ್ರೋಪಾಲಿಟನ್ ಸಿಟಿಗಳು ಏನಿದೆ ಅಲ್ಲಿ ಹೆಚ್ಚಾಗ್ತಾಯಿದೆ ಅಂತ ಏನಕ್ಕೆ ಆಗ್ತಾ ಇದೆ ಅಲ್ಲಿ ಅಂತಂದರೆ ನಮಗೆಲ್ಲ ಗೊತ್ತಿರೋಂಗೆ ಮೆಟ್ರೋಪಾಲಿಟನ್ ಸಿಟಿ ಅಂದರೆ ಐ ಟಿ ಜಾಬ್ಗಳು ಹೆಚ್ಚಿರ್ತವೆ ಈ ಐ ಟಿ ಜಾಬ್ಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮೊದಲಿಗೆ ಮತ್ತು ಐ ಟಿ ಜಾಬ್ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಲೋನ್ಗಳನ್ನು ಮಾಡಿರ್ತಾರೆ ಈ ಲೋನ್ಗಳಿಂದ ಸ್ಟ್ರೆಸ್ ಆಗುತ್ತೆ ಮತ್ತು ಪೀಸ್ ಇರೋದಿಲ್ಲ ಮನಶಾಂತಿ ಇರೋದಿಲ್ಲ ಇದೆಲ್ಲ ಕಾರಣದಿಂದ ಈ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ ನಾವು ಮಾನಸಿಕವಾಗಿ ಕುಗ್ಗುತ್ತೀವಿ ಅದು ನಮ್ಮನ್ನು ಆತ್ಮಹತ್ಯೆಗಳಿಗೆ ಪ್ರೇರೇಪಿಸುತ್ತೆ ಅಂತ ಕೂಡ ಕೆಲವು ಸ್ಟಡಿಗಳು ಹೇಳಿವೆ ಹಾಗಾಗಿ ಈ ಮೆಟ್ರೋ ಸಿಟಿಗಳು ಏನಿದ್ದಾವೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಾನಸಿಕ ಒತ್ತಡದಿಂದ ಸಾವುಗಳು ಏನಾಗ್ತದೆ ಅದನ್ನು ನಾವು ನೋಡ್ತೀವಿ ಅಂತ ಕೂಡ ಎಕನಾಮಿಕ್ ಸರ್ವೆ ಹೇಳಿದೆ ಹಾಗಾದರೆ ಗವರ್ನಮೆಂಟ್ ಸರ್ಕಾರ ಏನು ಮಾಡಬೇಕು ಅಂತಂದರೆ ಈ ಮೆಂಟಲ್ ಹೆಲ್ತ್ನ ಅಡ್ರೆಸ್ ಮಾಡುವಂತಹ ಪಾಲಿಸಿಗಳನ್ನು ತರಬೇಕು ಹಾಗೆಯೇ ಈ ಗೌರ್ಮೆಂಟ್ ಸರ್ವೀಸ್ಗಳಲ್ಲಿ ಇರ್ಬೋದು ಇಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಇರ್ಬೋದು ಈ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಏನಿದೆ ಅವುಗಳ ಮೇಲೆ ಹೆಚ್ಚಿನ ಗಮನ ವಹಿಸುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಸರ್ವೆ ಹೇಳ್ತಾ ಇದೆ ಮುಂದಿನ ಆರ್ಟಿಕಲ್ ನೋಡೋಣ ಇಂಡಿಯಾ ಹ್ಯಾಸ್ ಶಿಫ್ಟೆಡ್ ಟು ವುಮೆನ್ ಲೆಡ್ ಡೆವಲಪ್ಮೆಂಟ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ರೈಸಿಂಗ್ ನಮಗೆಲ್ಲ ಗೊತ್ತಿದೆ ಈಗ ಭಾರತದಲ್ಲಿ ವಿಮೆನ್ ಎಂಪವರ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಹಲವಾರು ಸ್ಕೀಮ್ಗಳನ್ನು ತಂದಿದ್ದಾರೆ ಹಾಗೆಯೇ ವಿಮೆನ್ ಲೇಬರ್ ಫೋರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೂಡ ಹಲವಾರು ಸ್ಟೆಪ್ಗಳ ಸ್ಟೆಪ್ಸ್ಗಳನ್ನು ತೊಗೊಂಡಿದ್ದಾರೆ ಇದರ ಪ್ರಕಾರ ಈ ಎಕನಾಮಿಕ್ ಸರ್ವೇ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಸಾಮಾನ್ಯವಾಗಿ ಮಹಿಳೆಯರು ಈ ತಾಯ್ತನದ ಸಮಯದಲ್ಲಿ ಅವರು ಲೇಬರ್ ಫೋರ್ಸಿಂದ ಆಚೆ ಉಳಿತಾರೆ ಸುಮಾರು ಒಂದು ವರ್ಷ ಎರಡು ವರ್ಷ ಈ ಥರ ಆಚೆ ಉಳಿದಾಗ ಅವರ ಪ್ರೊಡಕ್ಟಿವಿಟಿನೂ ಕಡಿಮೆ ಆಗಿರುತ್ತೆ ಮತ್ತು ಅವರು ವಾಪಸ್ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಅವಕಾಶಗಳೇನಿರುತ್ತವೆ ಅವು ಕಡಿಮೆ ಇರ್ತವೆ ಹಾಗಾಗಿ ಸರ್ಕಾರ ಏನು ಮಾಡಿತ್ತು ಅಂತಂದರೆ ಈ ಜೆಂಡರ್ ಬಜೆಟ್ ಏನಿತ್ತು ಅದನ್ನು ಹೆಚ್ಚು ಮಾಡಿತ್ತು ಅಂದರೆ ಈ ಮ ಜೆಂಡರ್ ಬಜೆಟ್ ಅಂದ್ರೇನು ನಾವು ಪುರುಷರಿಗೆ ಮಹಿಳೆಯರಿಗೆ ಈಕ್ವಲ್ ಈಕ್ವಲ್ ಅವಕಾಶಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಜೆಂಡರ್ ಬಜೆಟನ್ನು ಮಾಡ್ತಾರೆ ಅಂದರೆ ಈ ಮಹಿಳೆಯರ ಲೇಬರ್ ಫೋರ್ಸ್ ಏನಿದೆ ಇಲ್ಲ ಮಹಿಳೆಯರ ಹೆಲ್ತ್ ಏನಿದೆ ಇಲ್ಲ ಮಹಿಳೆಯರ ಎಜುಕೇಷನ್ ಇದೆ ಇವುಗಳಿಗೆ ಹೆಚ್ಚಿನ ಗಮನ ಕೊಡಬೇಕು ಅಂದ್ಬಿಟ್ಟು ಫಂಡ್ಸ್ ಫಂಡ್ಸನ್ನು ಅಲೋಕೇಟ್ ಮಾಡ್ತಾರೆ ಇದನ್ನು ಜೆಂಡರ್ ಬಜೆಟಿಂಗ್ ಅಂತ ಕರೀತಾರೆ ಈ ಜೆಂಡರ್ ಬಜೆಟ್ ಏನಿದೆ ಎಕನಾಮಿಕ್ ಸರ್ವೆ ಪ್ರಕಾರ ಸುಮಾರು ಇನ್ನೂರು ಪರ್ಸೆಂಟರಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಂದರೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎರಡು ಸಾವಿರದ ಆರರಲ್ಲಿ ಆರರಿಂದ ಇಪ್ಪತ್ನಾಲ್ಕರವರೆಗೆ ಸುಮಾರು ಇನ್ನೂರು ಪರ್ಸೆಂಟರಷ್ಟು ಬಜೆಟ್ ಅಲೋಕೇಶನ್ ಏನಿದೆ ಅದು ಹೆಚ್ಚಾಗಿದೆ ಅಂತ ಕೂಡ ಈ ಸರ್ವೆ ಹೇಳ್ತಾ ಇದೆ ಹಾಗೆಯೇ ಈ ವರ್ಷದ ಬಜೆಟ್ ಏನಿದೆ ಅದು ಅದರಲ್ಲಿ ಸುಮಾರು ಆರು ಪಾಯಿಂಟ್ ಐದು ಪರ್ಸೆಂಟರಷ್ಟು ಹೆಚ್ಚಳವನ್ನು ನಾವು ಜಂಟರ್ ಬಜೆಟಲ್ಲಿ ನೋಡ್ಬೋದು ಅಂತ ಕೂಡ ಹೇಳ್ತಾ ಇದೆ ಹಾಗೆ ಹಾಗಾಗಿ ಈ ರೀತಿಯ ಸ್ಟೆಪ್ಸ್ಗಳನ್ನು ಅಂದರೆ ಈ ಥರ ಬೇರೆ ಬೇರೆ ಸ್ಕೀಮ್ಗಳಿರ್ಬೋದು ಈಗ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಇರ್ಬೋದು ಇಲ್ಲ ಮತ್ತೊಂದು ಇರ್ಬೋದು ಈ ಥರ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಫೀಮೇಲ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆ ಅದು ಕೂಡ ಹೆಚ್ಚಾಗಿದೆ ಅಂದರೆ ಸುಮಾರು ಮೂವತ್ತೇಳು ಪರ್ಸೆಂಟ್ ಇದೆ ಅಂತ ಕೂಡ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ಈ ಸ್ಟೆಪ್ಸ್ಗಳನ್ನು ಏನು ತಗೊಂಡಿದೆ ಸರ್ಕಾರ ಇದರ ಜೊತೆಗೆ ಕೇರ್ ಎಕಾನಮಿ ಏನಿದೆ ಅದನ್ನು ಕೂಡ ಅದರ ಮೇಲೆ ಕೂಡ ಗಮನ ಹರಿಸಿದ್ರೆ ಸುಮಾರು ಎರಡು ಪರ್ಸೆಂಟರಷ್ಟು ಜಿ ಡಿ ಪಿಯನ್ನು ಅದಕ್ಕೆ ಅಲೋಕೇಟ್ ಮಾಡಿದ್ರೆ ಹನ್ನೊಂದು ಮಿಲಿಯನ್ ಜಾಬ್ಗಳನ್ನು ನಾವು ಕೇರ್ ಎಕಾನಮಿಯಲ್ಲಿ ಸೃಷ್ಟಿಸ್ಬೋದು ಅಂತ ಕೂಡ ಸರ್ವೆ ಹೇಳ್ತಾ ಇದೆ ಆಗ ವಿಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ ಅದು ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ ಏಕೆಂದರೆ ಕೇರ್ ಎಕಾನಮಿ ಅಂತ ಬಂದಾಗ ಅದರಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರನ್ನೇ ಕಾಣ್ತೀವಿ ಹಾಗಾಗಿ ಈ ಲೆವೆನ್ ಮಿಲಿಯನ್ ಅಂದರೆ ಹನ್ನೊಂದು ಮಿಲಿಯನ್ ಜಾಬ್ಗಳು ಅಂತ ಅಂದರೆ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತೆ ಅದರ ಜೊತೆ ಎಕಾನಮಿಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಈ ಕೇರ್ ಎಕಾನಮಿಯನ್ನು ಕಾನ್ಸಂಟ್ರೇಟ್ ಮಾಡುವಾಗ ಪ್ರಪಂಚದಾದ್ಯಂತ ಇತರ ದೇಶಗಳೇನಿದೆ ಇವಾಗ ಆಸ್ಟ್ರೇಲಿಯಾ ಇರ್ಬೋದು ಯು ಎಸ್ ಇರ್ಬೋದು ಬ್ರೆಜಿಲ್ ಇರ್ಬೋದು ಇಂಥ ಕಡೆ ಈ ಕೇರ್ ಎಕಾನಮಿಯನ್ನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಭಾರತದಲ್ಲಿ ಆ ಮಾಡೆಲ್ಗಳನ್ನು ಫಾಲೋ ಮಾಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಭಾರತ ಈಗ ವಿಮೆನ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದೆ ಅಂದರೆ ಟ್ರಾನ್ಸಿಷನ್ ಆಗ್ತಾಯಿದೆ ಮೊದಲು ವಿಮೆನ್ ಡೆವಲಪ್ಮೆಂಟ್ ನೋಡಬೇಕಿತ್ತು ಅದನ್ನು ನೋಡ್ತಾ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಆಗಲೇ ಆದರೆ ಈಗ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಸರ್ವೆ ಹೇಳ್ತಾ ಇದೆ ಮುಂದಿನ ಆರ್ಟಿಕಲ್ ನೋಡೋಣ ಸರ್ವೆ ಸ್ಟ್ರೆಸ್ಸಸ್ ಸಿಂಕಿಂಗ್ ಸ್ಕಿಲ್ಲಿಂಗ್ ವಿತ್ ಲರ್ನಿಂಗ್ ಟು ಬೂಸ್ಟ್ ಜಾಬ್ ಪ್ರಾಸ್ಪೆಕ್ಟ್ಸ್ ಸರ್ವೆ ಇನ್ನೂ ಒಂದು ಏನು ಹೇಳ್ತಾ ಅಂದರೆ ಈ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ ಇದು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಮ್ಮ ಲರ್ನಿಂಗ್ ಔಟ್ಕಮ್ ಏನಿದೆ ಅದು ಮತ್ತು ಜಾಬ್ ರಿಕ್ವೈರ್ಮೆಂಟ್ ಏನಿದೆ ಇದು ಎರಡೂ ಸಿಂಕ್ ಆಗುತ್ತೆ ಅಂದರೆ ನಾವು ಏನು ಓದಿರ್ತೀವಿ ಅದನ್ನು ನಮ್ಮ ಜಾಬ್ಗಳಲ್ಲಿ ಅಪ್ಲೈ ಮಾಡ್ತೀವಿ ಆಗ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಈಗ ಪ್ರೆಸೆಂಟಾಗಿ ಕೇವಲ ಐವತ್ತೊಂದು ಪರ್ಸೆಂಟರಷ್ಟು ಗ್ರ್ಯಾಜುಯೇಟ್ಗಳು ಮಾತ್ರ ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ ಅಂದರೆ ಇನ್ನು ಮಿಕ್ಕಿರೋದಲ್ಲ ಇನ್ನು ಮಿಕ್ಕಿರೋ ನಲ್ವತ್ತೊಂಬತ್ತು ಪರ್ಸೆಂಟು ಅನ್ಎಂಪ್ಲಾಯ್ಡ್ ಇದ್ದಾರೆ ಹಾಗಾಗಿ ಈ ಎನ್ ಇ ಪಿಯನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ನಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನು ಐ ಹದಿನೈದರಿಂದ ಐವತ್ತೊಂಬತ್ತು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ ಇಲ್ಲಿರೋ ಪ್ರಮಾಣ ಹೆಚ್ಚಾಗ್ತದೆ ಹಾಗಾಗಿ ನಾವು ಇಲ್ಲಿಗ ಜಾಬ್ಗಳನ್ನು ಎಂಪ್ಲಾಯ್ಮೆಂಟ್ಗಳನ್ನು ಸೃಷ್ಟಿಸಿದರೆ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಡಿಮೆ ಮಾಡ್ಬೋದು ಹಾಗೆ ಎಕಾನಮಿಕ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ ಮುಂದಿನ ಆರ್ಟಿಕಲ್ನ ನೋಡೋಣ ಐ ಐ ಎಮ್ ಬಿ ಹೋಸ್ಟ್ಸ್ ಮಿಟ್ಟಿ ಕೆಫೆ ವಿಚ್ ಇಸ್ ರನ್ ಆ್ಯಂಡ್ ಮ್ಯಾನೇಜ್ ಬೈ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಐ ಐ ಎಮ್ ಬೆಂಗಳೂರಿಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಕ್ಯಾಂಪಸ್ ಅಲ್ಲಿ ಈ ಮಿಟ್ಟಿ ಕೆಫೆ ಅಂತ ಒಂದು ಕೆಫೆಯನ್ನು ಓಪನ್ ಮಾಡಿದ್ದಾರೆ ಈ ಕೆಫೆ ಬಂದು ಕೇವಲ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಅಂದರೆ ವಿಕಲಚೇತನರು ಏನಿರ್ತಾರೆ ಅವರ ಅವರೇ ಆ ಹೋಟೆಲ್ನ ರನ್ ಆ ಕೆಫೆನ ರನ್ ಮಾಡ್ತಾ ಇರೋದು ಇದರಿಂದ ಏನಾಗುತ್ತೆ ಅಂತಲೇ ಮೊದಲಿಗೆ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ ನಾವು ಕೆಲಸಗಳನ್ನು ಮಾಡಬಹುದು ಅಂತ ಎರಡನೇದಾಗಿ ಅವ್ರಿಗೂ ಕೂಡ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಹಾಗೆ ಮೂರನೇದಾಗಿ ಇದು ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಅವರನ್ನು ಕೂಡ ಗ್ರೋತಲ್ಲಿ ಭಾಗಿ ಮಾಡ್ಕೊಂಡಿದ್ದೀವಿ ಅಂತ ಆಗುತ್ತೆ ಇದು ನಮಗೆ ಜಿ ಎಸ್ ಪೇಪರ್ ಫಾರ್ ಎಥಿಕ್ಸಲ್ಲಿ ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡ್ಬೋದು ಹಾಗೆಯೇ ಜಿ ಎಸ್ ಟು ಪೇಪರಲ್ಲಿ ಪ ಏನು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ವಲ್ನರಬಲ್ ಸೆಕ್ಷನ್ಸ್ ಅಂತ ಪಾರ್ಟ್ ಬರುತ್ತೆ ಅದರಲ್ಲಿ ಎಕ್ಸಾಂಪಲ್ಗಾಗಿ ಯೂಸ್ ಮಾಡ್ಕೋಬೋದು ಅಂತ ಈ ಆರ್ಟಿಕಲ್ನ ಇವತ್ತು ತಗೊಂಡಿದ್ದೀನಿ ಮುಂದಿನ ಆರ್ಟಿಕಲ್ ನೋಡೋಣ ಬಿಲ್ ಪ್ರಪೋಸಸ್ ಟು ಇಯರ್ ಜೇಲ್ ಟರ್ಮ್ ಫಾರ್ ಇಲ್ಲೀಗಲ್ ಡ್ರಾಯಿಂಗ್ ಆಫ್ ವಾಟರ್ ಫ್ರಮ್ ಕ್ಯಾನಲ್ಸ್ ಕರ್ನಾಟಕ ಇರಿಗೇಷನ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಈ ಸತಿ ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಏನಕ್ಕೆ ಈ ಬಿಲ್ನ ಅಂತಂದರೆ ಈಗ ನಮಗೆ ಗೊತ್ತು ಹಳ್ಳಿಗಳ ಕಡೆ ಎಲ್ಲ ಹೋದರೆ ಈ ಕೆನಾಲ್ಗಳು ಏನಿರ್ತೀವಿ ಈ ನಾಲೆಗಳು ಏನಿರುತ್ತೆ ಅಲ್ಲಿಂದ ಇಲ್ಲಿಗಲ್ ಆಗಿ ಪೈಪ್ಗಳನ್ನು ಹೇಳ್ಕೊಂಡು ಅವರ ವ್ಯವಸಾಯದ ಲ್ಯಾಂಡ್ ಏನಿರುತ್ತೆ ಅದಕ್ಕೆ ಹಾಕೊತಾ ಇರ್ತಾರೆ ಇದನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ಈ ಬಿಲ್ಲನ್ನು ಪಾಸ್ ಮಾಡ್ತದೆ ಏನು ಹೇಳುತ್ತೆ ಇದರಲ್ಲಿ ಅಂತಂದರೆ ಈಗ ಇಲ್ಲಿ ಕೆನಾಲ್ ಇದೆ ಕೆನಾಲ್ ಮಧ್ಯದಿಂದ ಐನೂರು ಮೀಟರ್ ಆ ಕಡೆ ಈ ಕಡೆ ಅಂದರೆ ಆ ಎರಡು ಬದಿಯಲ್ಲಿ ಐನೂರು ಮೀಟರ್ ಅಷ್ಟು ಜಾಗ ಏನಿರುತ್ತೆ ಅಷ್ಟರಲ್ಲಿ ಗ್ರೌಂಡ್ ವಾಟರ್ ಅನ್ನು ಯೂಸ್ ಮಾಡ್ಕೋಬೋದು ಇದನ್ನು ಬಾವಿ ತೋಡೋ ಮೂಲಕ ಇರ್ಬೋದು ಇಲ್ಲ ಡಿಗ್ ಆರ್ಟಿಫಿಷಿಯಲ್ ಪಾಂಡ್ ಆದರೆ ಲೇಕ್ ಒಂಥರ ಚಿಕ್ಕ ಚಿಕ್ಕ ಕೆರೆಗಳು ಏನು ಮಾಡ್ಕೋತಾರೆ ಆ ಥರ ಮಾಡೋದಿರ್ಬೋದು ಹೀಗೇನಾದ್ರೂ ಮಾಡ್ಬೋದು ಆದರೆ ಐನೂರು ಮೀಟರ್ ಒಳಗಡೆನೇ ಮಾಡಬೇಕು ಇದಕ್ಕಿಂತ ಆಚೆ ಏನಾದರೂ ಮಾಡಿದ್ರೆ ಅವರಿಗೆ ಜೈಲಾಗುತ್ತೆ ಹಾಗೆ ಎರಡು ಲಕ್ಷದವರೆಗೂ ಫೈನ್ ಇರುತ್ತೆ ಇಲ್ಲ ಎರಡೂ ಕೂಡ ಆಗ್ಬೋದು ಅಂತ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಒಂದು ವಾಟರ್ ಸೆಕ್ಯೂರಿಟಿ ಆಗುತ್ತೆ ಅಂದರೆ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ನೀರನ್ನು ಹಂಚಿಕೆ ಮಾಡೋದು ಒಂದು ಉದ್ದೇಶ ಇದರಲ್ಲಾಗಿದೆ ಹಾಗೆ ಏನು ಕಳ್ಳ ರೀತಿಯಲ್ಲಿ ಇರಿಗೇಷನ್ ಈ ನಾಲೆಗಳಿಂದ ನೀರುಗಳನ್ನು ತಗೋತಾ ಇದ್ದಾರೆ ಅದನ್ನು ಕೂಡ ಕಡಿಮೆ ಮಾಡೋದು ಈ ಬಿಲ್ನ ಉದ್ದೇಶ ಆಗಿದೆ ಮುಂದಿನ ಆರ್ಟಿಕಲ್ ನೋಡೋಣ ಹೀಟ್ ಸ್ಟ್ರೆಸ್ ಇಸ್ ಮೋರ್ ದ್ಯಾನ್ ಅ ಡಿಗ್ರಿ ಕನ್ಸನ್ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಕೆಲವು ಅಂಶಗಳನ್ನು ಹೀಟ್ ವೇವ್ ಗಳ ಬಗ್ಗೆ ಗಮನಿಸಿದ್ವಿ ಏನಂತನೇ ಮೊದಲಿಗೆ ಅದು ಹೇಗೆ ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನೋಡಿದ್ವಿ ಎರಡನೇದಾಗಿ ಹೇಗೆ ಮಕ್ಕಳ ರೈಟ್ ಟು ಪ್ಲೇ ಇದೆ ಅದನ್ನು ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ ಇವತ್ತು ಈ ಆರ್ಟಿಕಲಲ್ಲಿ ಯಾವ ರೀಜನ್ಗಳು ಜಾಸ್ತಿ ಈ ಹೀಟ್ ಸ್ಟ್ರೆಸ್ಗೆ ಒಳಗಾಗ್ತಾ ಇದೆ ಹಾಗೆಯೇ ಭಾರತ ಏನು ಸ್ಟೆಪ್ಸ್ಗಳನ್ನು ತಗೊಂಡ್ರೆ ಈ ಹೀಟ್ ಸ್ಟ್ರೆಸ್ಸಿಂದ ಆಗ್ತಾ ಇರೋ ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ಈ ಆರ್ಟಿಕಲ್ ಮಾತಾಡ್ತಾ ಇದೆ ಮೊದಲನೇದಾಗಿ ಐ ಪಿ ಸಿ ಸಿ ತನ್ನ ಒಂದು ರಿಪೋರ್ಟಲ್ಲಿ ಏನು ಹೇಳಿದೆ ಅಂತ ಅಂದರೆ ಈ ಮನುಷ್ಯರ ಬಾಡಿ ಟೆಂಪರೇಚರ್ ಏನಿದೆ ತಾಪಮಾನ ಏನಿದೆ ಅದು ಮೂವತ್ತೇಳು ಡಿಗ್ರಿ ಇದ್ದರೆ ಮನುಷ್ಯ ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಇರ್ತಾನೆ ಒಂದು ಕೆಲಸನ ಮಾಡೋಕ್ಕೆ ಅಂದರೆ ಮಾನಸಿಕವಾಗ್ಲೂ ಸರಿ ದೈಹಿಕವಾಗ್ಲೂ ಫಿಟ್ ಇರ್ತಾನೆ ಒಂದು ಕೆಲಸನ ಮಾಡೋದಕ್ಕೆ ಅದೇ ಒಂದು ಡಿಗ್ರಿ ಕೂಡ ಹೆಚ್ಚಾದರೆ ಅಂದರೆ ಮೂವತ್ತೆಂಟು ಡಿಗ್ರಿ ಆದರೆ ಕೂಡ ಒಂದೇ ಒಂದು ಡಿಗ್ರಿ ಚೇಂಜ್ ಆದರೂ ಕೂಡ ಅವನ ಮೆಂಟಲ್ ಮತ್ತು ಫಿಸಿಕಲ್ ಎಬಿಲಿಟಿ ಏನಿದೆ ಅದು ಬಹಳಷ್ಟು ಕುಗ್ಗೋಗುತ್ತೆ ಅಂತ ಈ ರಿಪೋರ್ಟು ಐ ಪಿ ಸಿ ಸಿ ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು ಒಂದು ಸ್ಟಡಿ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರಲ್ಲಿ ಏನು ಹೇಳಿತ್ತು ಅಂದರೆ ಈ ಹೀಟ್ ಸ್ಟ್ರೆಸ್ ಏನಿದೆ ಇದರಿಂದ ಸುಮಾರು ಎರಡು ಪಾಯಿಂಟ್ ಎರಡು ಪರ್ಸೆಂಟರಷ್ಟು ವರ್ಕಿಂಗ್ ಆರ್ಸ್ ಏನಿದೆ ಪ್ರಪಂಚದಾದ್ಯಂತ ಅದು ಕಡಿಮೆ ಆಗ್ತಾ ಇದೆ ಹಾಗೆಯೇ ಗ್ಲೋಬಲ್ ಜಿ ಡಿ ಪಿ ಏನಿದೆ ಅದು ಸುಮಾರು ಎರಡು ಸಾವಿರದ ನಾನ್ನೂರು ಡಾ ಬಿಲಿಯನ್ ಡಾಲರಷ್ಟು ಕಡಿಮೆ ಆಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ಅಂದರೆ ಇದರಿಂದ ಜಿ ಡಿ ಪಿಗೆ ಆಗಲಿ ಎಕನಮಿಗೆ ಆಗಲಿ ಎಷ್ಟು ಹರ್ಟ್ ಆಗ್ತದೆ ಎಷ್ಟು ಪರಿಣಾಮ ಬೀಳ್ತದೆ ಅಂತ ನಾವಿಲ್ಲಿ ನೋಡ್ಬೋದು ಎರಡು ಸಾವಿರದ ನಾನ್ನೂರ ಬಿಲಿಯನ್ ಡಾಲರ್ಗಳಷ್ಟು ಲಾಸ್ ಗ್ಲೋಬಲ್ ಜಿ ಡಿ ಪಿಯಲ್ಲಿ ಲಾಸ್ ಆಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ಅದರಲ್ಲಿ ಹೆಚ್ಚಿನದಾಗಿ ಪರಿಣಾಮ ಬೀಳೋದು ಅಗ್ರಿಕಲ್ಚರ್ ಮತ್ತು ಕನ್ಸ್ಟ್ರಕ್ಷನ್ಸ್ ವರ್ಕರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮೇಲೆ ಏನಕ್ಕೆ ಅಂದರೆ ಇವರಿಬ್ಬರು ದಿನದ ಸುಮಾರು ಬಾ ಪಾಲು ಏನಿರುತ್ತೆ ಅದನ್ನು ಬಿಸಿಲಿನಲ್ಲೇ ಕಲಿತ ಕಲಿತಾರೆ ಹಾಗಾಗಿ ಅವರ ಮೇಲೆ ಹೀಟ್ ವೇವ್ ಎಫೆಕ್ಟ್ ಏನಿರುತ್ತೆ ಹೀಟ್ ಸ್ಟ್ರೆಸ್ ಏನಿರುತ್ತೆ ಇದು ಹೆಚ್ಚಾಗುತ್ತೆ ಈ ಹೀಟ್ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಹೀಟ್ ಸ್ಟ್ರೋಕ್ ಅಂದರೆ ತಲೆ ಸುತ್ತು ಬರೋದಿರ್ಬೋದು ಇಲ್ಲಾಂದರೆ ಬಾಡಿಯಲ್ಲಿ ಪೇನ್ಸ್ ಬರೋದಿರ್ಬೋದು ಇಲ್ಲಾಂದರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಇರ್ಬೋದು ಇಲ್ಲ ಕಿಡ್ನಿ ಇಂಜುರಿ ಆಗೋದಿರ್ಬೋದು ಈ ರೀತಿಯ ಒಂದು ಪರಿಣಾಮಗಳನ್ನು ನಾವು ನೋಡ್ತೀವಿ ಯಾವಾಗ ನಮ್ಮ ಹೆಲ್ತ್ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಲೇಬರ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಹಾಗೆಯೇ ವರ್ಕಿಂಗ್ ಆರ್ಸ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಇಂಡೈರೆಕ್ಟಾಗಿ ಇದೆಲ್ಲ ಕೂಡ ನಮ್ಮ ಇನ್ಕಮ್ ಮೇಲೆ ಎಕಾನಮಿ ಮೇಲೆ ಅಫೆಕ್ಟ್ ಇರುತ್ತೆ ಅಂದರೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿಯೂ ಈ ಹೀಟ್ ವೇವ್ನ ಎಫೆಕ್ಟ್ ಏನಿದೆ ಅದು ಹೆಚ್ಚಾಗಿ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ನೇಷನ್ಸಲ್ಲಿ ಜಾಸ್ತಿ ಇದೆ ಅಂದರೆ ಈಗ ನಾವು ನೋಡ್ಬೋದು ಭಾರತ ಬರದೇ ಉಷ್ಣವಲಯದಲ್ಲಿ ಅಂದರೆ ಟ್ರಾಪಿಕಲ್ ರೀಜನಲ್ಲಿ ಹಾಗಾಗಿ ಇಂಡಿಯಾ ಮೇಲೂ ಕೂಡ ಈ ಸ್ಟ್ರೆಸ್ ಹೀಟ್ ಸ್ಟ್ರೆಸ್ ಏನಿದೆ ಬಹಳ ಹೆಚ್ಚಿದೆ ಹಾಗಾಗಿ ಭಾರತ ಕೆಲವು ಸ್ಟೆಪ್ಸ್ಗಳನ್ನು ತಗೊಂಡು ತನ್ನ ವರ್ಕ್ ಫೋರ್ಸ್ ಏನಿದೆ ಅದನ್ನು ಈ ಹೀತ್ ಸ್ಟ್ರೆಸ್ಸಿಂದ ಸೇವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಹಾಗೇ ತನ್ನ ಎಕನಾಮಿಯನ್ನು ಸೇವ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ ಅಷ್ಟೇ ಅಲ್ದಿರ ಯಾವಾಗ ಈ ಹೀತ್ ಸ್ಟ್ರೆಸ್ ಬರುತ್ತೆ ಇದು ನಮ್ಮ ಎಸ್ ಟಿ ಜಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ಯಾಕೆಂದರೆ ರೈಟ್ ಟು ಹೆಲ್ತ್ ಇರ್ಬೋದು ಪಾವರ್ಟಿ ಇರ್ಬೋದು ಝೀರೋ ಹಂಗರ್ ಇರ್ಬೋದು ಇದೆಲ್ಲನೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾವಾಗ ಹೀಟ್ ಸ್ಟ್ರೆಸ್ ಆಗುತ್ತೆ ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ ಹೆಲ್ತ್ ಮೇಲೆ ಪರಿಣಾಮ ಬಿದ್ದಾಗ ನಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆದರೆ ಇನ್ಕಮ್ ಕಡಿಮೆ ಆಗುತ್ತೆ ಇನ್ಕಮ್ ಕಡಿಮೆ ಆದರೆ ನಾವು ಪಾವರ್ಟಿಗೆ ಹೋಗ್ತೀವಿ ಪಾವರ್ಟಿ ಇತ್ತು ಅಂತಂದರೆ ನಾವು ಹಸಿವೆ ಇರುತ್ತೆ ಆಗ ಪವ್ ಈ ಮೂರೂ ಏನು ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಿವೆ ಅವನ್ನು ಅಚೀವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು ಈಗ ನಾವು ಈ ಹೀಟ್ ವೇವ್ ಅಥವಾ ಹೀಟ್ ಸ್ಟ್ರೆಸ್ ಎಂದೇ ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಸುಮಾರು ಮೂವತ್ತ್ನಾಲ್ಕು ಮಿಲಿಯನ್ನಷ್ಟು ಜನ ಏನಿದ್ದಾರೆ ಭಾರತದಲ್ಲಿ ಅವರು ಜಾಬ್ ಲಾಸ್ಗಳನ್ನು ಅನುಭವಿಸ್ತಾರೆ ಈ ಹೀಟ್ ಸ್ಟ್ರೆಸ್ನಿಂದಾಗಿ ಅಂತ ಒಂದು ರಿಪೋರ್ಟ್ ಹೇಳಿದೆ ನೀವೇ ಯೋಚನೆ ಮಾಡಿ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಮೂವತ್ತ್ನಾಲ್ಕು ಮಿಲಿಯನ್ನಷ್ಟು ಜನಗಳು ಜನಗಳ ಹತ್ರ ಕೆಲಸ ಇರೋದಿಲ್ಲ ಅದು ಏನಕ್ಕೆ ಈ ಹೀಟ್ ಸ್ಟ್ರೆಸ್ಸಿಂದ ಇರೋದಿಲ್ಲ ಹಾಗಾದರೆ ನಮಗೆ ಎಷ್ಟು ಲಾಸ್ ಆಗುತ್ತೆ ನಮ್ಮ ಇನ್ಕಮ್ ಬಗ್ಗೆ ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಹಾಗೆಯೇ ಒಂದು ಸ್ಟಡಿಯನ್ನು ಮಾಡಿದ್ದಾರೆ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಒಂದೇ ಒಂದು ಪರ್ಸೆಂಟ್ ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ದಕ್ಕೆ ಈ ಮಹಿಳೆಯರು ಏನು ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಮಹಿಳೆಯರು ಏನು ಕೆಲಸ ಮಾಡ್ತಿರ್ತಾರೆ ಅವರ ಪ್ರೊಡಕ್ಟಿವಿಟಿ ಸುಮಾರು ಎರಡು ಪರ್ಸೆಂಟರಷ್ಟು ಕಡಿಮೆ ಆಯಿತು ಬರೀ ಒಂದು ಡಿಗ್ರಿ ಸೆಲ್ಶಿಯಸ್ ಜಾಸ್ತಿ ಮಾಡಿದ್ದಕ್ಕೆ ಎರಡು ಪರ್ಸೆಂಟರಷ್ಟು ಅವ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು ಅಂದರೆ ಇನ್ನು ಎರಡು ಮೂರು ಡಿಗ್ರಿ ಹೆಚ್ಚಾದರೆ ನಮ್ಮ ಪ್ರೊಡಕ್ಟಿವಿಟಿ ಮೇಲೆ ಎಷ್ಟು ಅಫೆಕ್ಟ್ ಮಾಡುತ್ತೆ ಅಂತ ನಾವು ಊಹಿಸ್ಕೋಬೋದಾಗುತ್ತೆ ಹಾಗಾದರೆ ಇದನ್ನು ಕಡಿಮೆ ಮಾಡಬೇಕು ಈ ಹೀಟ್ ಸ್ಟ್ರೆಸ್ನ ಎಫೆಕ್ಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಭಾರತ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಈ ಏನು ಅಡಾಪ್ಟೇಷನ್ ಮತ್ತು ಮಿಟಿಗೇಷನ್ ಸ್ಟ್ರಾಟಜೀಸ್ ಭಾರತ ಕೈಗೊಳ್ತಾ ಇದೆ ಅದನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅದರ ಜೊತೆಗೆ ಈ ಗೈಡ್ಲೈನ್ಸ್ ಏನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದು ಗೈಡ್ಲೈನನ್ನು ಕೊಟ್ಟಿದೆ ಪ್ರಿಪ್ರೇಷನ್ ಆಫ್ ಆ್ಯಕ್ಷನ್ ಪ್ಲ್ಯಾನ್ ಪ್ರಿವೆನ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಹೀಟ್ ವೇವ್ ಅಂತ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಸೊ ದಟ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನಿರುತ್ತೆ ಅದು ಕಡಿ ನಾವು ಪಾಸಿಟಿವ್ನ ಜಾಸ್ತಿ ಮಾಡಿಲ್ಲ ಅಂತಲೂ ನೆಗೆಟಿವ್ ಎಫೆಕ್ಟ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಒಂದು ರಿಲ್ಯಾಕ್ಸೇಷನ್ನ ನಾವು ನೋಡ್ಬೋದು ಅಂತ ಹೇಳ್ಬೋದು ಹಾಗಾದರೆ ಏನಿದೆ ಈ ಪ್ರಿಪ್ರೇಷನ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅಂತಂದರೆ ಮೊದಲಿಗೆ ವರ್ಕರ್ಸ್ ಅಂದರೆ ಕೂಲಿ ಕೆಲಸದವರು ಇರ್ಬೋದು ಇಲ್ಲ ಕೆಲಸದವರು ಅಗ್ರಿಕಲ್ಚರ್ ಲೇಬರರ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ವರ್ಕ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು ಇವರಿಗೆ ಈ ಹೀತ್ ಸ್ಟ್ರೆಸ್ ಬಗ್ಗೆ ಎಜುಕೇಟ್ ಮಾಡಬೇಕು ಅಂದರೆ ನೀವು ಬಿಸಿಲಿಗೆ ಹೋ ಬಿಸಿಲಿನಲ್ಲಿ ಜಾಸ್ತಿ ಓದ್ತಿದರೆ ಈ ರೀತಿಯ ಪರಿಣಾಮಗಳಾಗುತ್ತೆ ಹಾಗಾಗಿ ಆಗಾಗ ರೆಸ್ಟನ್ನು ತಗೋಬೇಕು ನೆರಳಿಗೆ ಬರಬೇಕು ನೀರನ್ನು ಜಾಸ್ತಿ ಕುಡಿಬೇಕು ಮತ್ತು ವರ್ಕ್ ಶೆಡ್ಯೂಲನ್ನು ಮ್ಯಾನೇಜ್ ಮಾಡಬೇಕು ಮತ್ತು ಬೆಟರ್ ಮೆಡಿಕಲ್ ಫೆಸಿಲಿಟೀಸ್ ಅಂದರೆ ಈಗ ಒಂದು ಕನ್ಸ್ಟ್ರಕ್ಷನ್ ಪ್ಲೇಸ್ ನಡೀತಾ ಇದೆ ಒಂದು ಕನ್ ಒಂದು ಪ್ಲೇಸಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಂದರೆ ಅಲ್ಲಿ ಏನಾದರೂ ಈ ತರಹದ ತೊಂದರೆಗಳು ಹೀಟ್ ಸ್ಟ್ರೆಸ್ಸಿಂದ ತೊಂದರೆಗಳಾದರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಅಲ್ಲಿ ಇರಬೇಕು ಅಂದರೆ ತುರ್ತು ಚಿಕಿತ್ಸೆ ಅಲ್ಲಿ ನೀಡೋ ನೀಡುವಂಥ ಒಂದು ಸೌಲಭ್ಯ ಇರಬೇಕು ಅಂತ ಕೂಡ ಈ ಪ್ಲ್ಯಾನಲ್ಲಿ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಅಲ್ಲೂ ಕೂಡ ಈ ಕ್ಲೈಮೇಟ್ ರಿಲೇಟೆಡ್ ರಿಸ್ಕ್ ಏನಿದೆ ಅಂದರೆ ಹವಾಮಾನ ಬದಲಾವಣೆಯಿಂದ ಏನೇನು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ನಮ್ಮ ಮೆಂಟಲ್ ಹೆಲ್ತ್ ಇರ್ಬೋದು ಫಿಸಿಕಲ್ ಹೆಲ್ತ್ ಇರ್ಬೋದು ಇವುಗಳನ್ನು ಕಡಿಮೆ ಮಾಡಬೇಕು ಅಂದರೆ ಸೇಫ್ಟಿ ಮೆಷರ್ಸನ್ನು ತೊಗೋಬೇಕು ಇದನ್ನು ಕಡಿಮೆ ಮಾಡೋದಕ್ಕೆ ಅಂತ ಕೂಡ ಈ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಹಾಗಾದರೆ ಭಾರತ ಏನು ಮಾಡ್ಬೋದು ಅಂತಂದರೆ ಮೊದಲಿಗೆ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದರ ಪ್ರಕಾರ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಏನಿದೆ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಕೆಲವು ಸೆಕ್ಟರ್ಗಳಿಗೆ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅದನ್ನು ಗ್ರೌಂಡ್ ಲೆವೆಲ್ವರೆಗೂ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿದೆಯೋ ಆಗಿಲ್ವೋ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ಇದರ ಜೊತೆಗೆ ಕೆಲಸಗಾರರು ಮತ್ತು ಅವರ ಯಜಮಾನರು ಏನಿರ್ತಾರೆ ಅಂದರೆ ಎಂಪ್ಲಾಯೀಸ್ ಮತ್ತು ಎಂಪ್ಲಾಯರ್ಸ್ ಏನಿರ್ತಾರೆ ಅವರ ಮಧ್ಯೆ ಒಂದು ವರ್ಕಿಂಗ್ ಆರ್ ಏನಿದೆ ಅಂದರೆ ಅವ್ರು ಎಷ್ಟು ಸಮಯದ ಸಮಯ ವರ್ಕ್ ಮಾಡಬೇಕು ಹಾಗೆಯೇ ಎಷ್ಟು ರೆಸ್ಟ್ಗಳು ಎಷ್ಟು ರೆಸ್ಟ್ ಬ್ರೇಕ್ ಇರಬೇಕು ಮತ್ತು ಸರಿಯಾದ ಕುಡಿ ಕುಡಿಯುವ ನೀರಿನ ಫೆಸಿಲಿಟಿ ಇದೆಯಾ ಆಮೇಲೆ ಸರಿಯಾಗಿ ಈ ಹೀಟ್ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದಕ್ಕೆ ಟ್ರೈನಿಂಗು ಇಂಥವುಗಳನ್ನು ಕೊಡಬೇಕು ಅಂತ ಹೇಳ್ತಾಯಿದ್ದಾರೆ ಮತ್ತು ಇದೆಲ್ಲದರ ಜೊತೆ ಈ ಗ್ರೀನ್ ಎಂಪ್ಲಾಯ್ಮೆಂಟ್ ಅಂದರೆ ಈ ಗ್ರೀನ್ ಜಾಬ್ಸ್ ಅಂತ ಏನು ಕರಿತೀವಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಗ್ರೀನ್ ಜಾಬ್ಸ್ ಅಂತಂದರೆ ಏನು ಏನಂದರೆ ಈ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಿ ರಿಸ್ಟೋರ್ ಮಾಡುವಂತಹ ಕೆಲಸಗಳು ಏನಿರ್ತವೆ ಅಂಥ ಕೆಲಸಗಳನ್ನು ಹೆಚ್ಚು ಮಾಡಬೇಕು ಹೆಚ್ಚು ಬೆ ತರಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ ಎಕನಾಮಿಕ್ ಸರ್ವೆಯದ್ದು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತು ಅಂತಂದರೆ ನಾವು ಮುಂದಿನ ವೀಡಿಯೋಗಳಲ್ಲಿ ಅವಧನ್ನು ಕವರ್ ಮಾಡೋಣ ಧನ್ಯವಾದಗಳು